ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮುಖ್ಯವಾಗಿ ಜಾತ್ಯತೀತ ಜನತಾ ದಳದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಹತ್ತಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿಕೊಂಡು ಬಂದಂತ ಪ್ರಸಾದ್ ಗೌಡ್ರೆ, ಕಾರ್ಯಾಧ್ಯಕ್ಷರಾದ ಜಯಕುಮಾರ್ ಅವರೇ, ರಾಜ್ಯ ಸಮಿತಿಯ ಸದಸ್ಯರಾದ ಪಾತೇಗೌಡ್ರೆ, ಮಂಜುನಾಥ್ ಅವರೇ, ನಮ್ಮ ಮಹಿಳಾ ಹರ್ಷೇಗೌಡ್ರೆ, ಕೃಷ್ಣಮೂರ್ತಿ ಅವರೇ, ಅಂತೋಣಿ ಅವರೇ, ಮತ್ತು ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಗಂದ ಶ್ರೀನಿವಾಸ್ ಅವರೇ, ಮೇಡಮ್ ಅವರೇ, ಬಹಳ ಜನ ಲೀಡರ್ಸ್ ಇದ್ದಾರೆ. ಎಲ್ಲ ಯಶನ್ಪುರ ಅಧ್ಯಕ್ಷರಾಗಿ ನಮ್ಮ ಶ್ಯಾಮ್ ಸುಂದರ್ ಇದ್ದಾರೆ, ಸೈಯದ್ ನಯಾಜ್ ಇದ್ದಾರೆ, ಕೃಷ್ಣಮೂರ್ತಿ ಇದ್ದಾರೆ, ಜಾನಳ್ಳಿ ಅಧ್ಯಕ್ಷರು ಕೋದನ್ ರಾಮಯ್ಯ ಇದ್ದಾರೆ, ಲಕ್ಷ್ಮೀದೇವಿ ನಗರ ಹಿಂದಿನ ವರ್ಗದ ಸಮರ್ಪ ರಾಜೇಶ್ ಇದ್ದಾರೆ, ಶಿವಮಂಜೇಗೌಡ ಇದ್ದಾರೆ. ಹಿಂಗೆ ಸುಮಾರು ಒಂದು ಪ್ರಮುಖ ಹುದ್ದೆ ಅಲ್ಲದೆ ಬಹಳ ಜನ ಅನೇಕ ಸಂಘಟನೆಗಳಲ್ಲಿ ತೋರಿಸಿಕೊಂಡಂತ ಒಂದು 240ಕ್ಕೂ ಹೆಚ್ಚು ಜನ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ. ಅವರ ಪಟ್ಟಿಯೆಲ್ಲ ಕೂಡ ಇಲ್ಲಿದೆ, ತಮಗೆಲ್ಲ ಕೊಡ್ತೀನಿ. ಇವತ್ತು ಬಹಳ ಐತಿಹಾಸಿಕವಾದಂತಹ ದಿನ ರಾಜರಾಜನಗರ ಕ್ಷೇತ್ರ. ಬಹಳ ವರ್ಷಗಳಿಂದ ಕಳೆದ ಎಲೆಕ್ಷನ್ ಅಲ್ಲಿ ಸುಮಾರು 60,000 ಓಟನ್ನ ಅಲ್ಲಿ ಕ್ಯಾಂಡಿಡೇಟ್ ಪಡ್ಕೊಂಡಿದ್ರು. ಹಾಗೂ ಎಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು. ಸುಮಾರು 15 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಜೊತೆ ಸೇರ್ಕೊಳ್ಬೇಕು ಅಂತ, ಆದ್ರೆ ಯಾರು ಮುಂದಕ್ಕೆ ಬಂದಿರಲಿಲ್ಲ. ಆದ್ರೆ ಕ್ಷೇತ್ರದ ರಾಜಕಾರಣ, ರಾಜ್ಯದ ರಾಜಕಾರಣ, ಪಕ್ಷದ ಕಾರ್ಯಕ್ರಮಗಳು, ನಾಯಕತ್ವ ಇವನ್ನೆಲ್ಲ ಗಮನಿಸಿ ಯಾವ ಷರತ್ತು ಇಲ್ಲದೆ ಒಂದು ಇತಿಹಾಸ ಉಳ್ಳಂತ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷದಲ್ಲಿ ನಾವು ಗುರುತಿಸಿಕೊಳ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ನಾಯಕರುಗಳೆಲ್ಲ ಬಂದಿದ್ದಾರೆ. ನಾನಿವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಇವತ್ತು ಏನು ಜನತಾ ದಳದಿಂದ ಎಲ್ಲ ತಾವೆಲ್ಲ ಬಂದಿದ್ದೀವಿ, ನಿಮ್ಗೆ ಹೇಳೋದಿಷ್ಟೇ, ಎಲ್ಲರಿಗೂ ಈ ಭಾಗ್ಯ ಸಿಗುದಿಲ್ಲ. ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದುಕೊಂಡು ಈ ಒಂದು ತ್ರಿವರ್ಣ ಧ್ವಜದ ಬಾವುಟವನ್ನ ನಿಮ್ಮ ಮೈಲಿ ಹಾಕೊಳ್ಳಲಿದೆಯಲ್ಲ, ಅದೇ ಒಂದು ದೊಡ್ಡ ಶಕ್ತಿ. ಎಲ್ಲ ಯಾವುದೇ ಈ ದೇಶದ ಯಾವುದೇ ನಾಯಕರುಗಳು ತೆಗೆದುಕೊಳ್ಳಿ, ಆರ್ಎಸ್ಎಸ್ ಸ್ಥಾಪನೆ ಮಾಡದಿರ್ಬೋದು, ಈ ದೇಶ ಆಳದಂತ ಬೆಕ್ಕದರ್ಶನ ಮಹನೀಯರಿರ್ಬೋದು, ರಾಜ್ಯಗಳನ್ನು ಆಳದಂತ ಮಹನೀಯರಿರ್ಬೋದು, ಎಲ್ಲರೂ ಕೂಡ 100ಕ್ಕೆ 80 ಭಾಗ ಕಾಂಗ್ರೆಸ್ನಿಂದಲೇ ಅವರ ನಾಯಕತ್ವವನ್ನ ಪಡ್ಕೊಂಡು ಬಂದದ್ದನ್ನ ಇತಿಹಾಸ ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪಕ್ಷಕ್ಕೆ ನೀವು ಇವತ್ತು ತೀರ್ಮಾನ ಮಾಡಿ ನಮ್ಮ ಜೊತೆ ಸೇರ್ತಾ ಇರೋದು ನಿಮಗೂ ಶೋಭೆನೆ, ರಾಜ್ಯಕ್ಕೂ ಶೋಭೆನೆ, ಕ್ಷೇತ್ರಕ್ಕೂ ಒಳ್ಳೇದೆ ಮತ್ತು ನಮಗೂ ಒಳ್ಳೇದೆ. ಸೊ ಅದರಿಂದ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ರಾಜರಾಜೇಶ್ವರಿನಗರ ಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಇದು ನನಗೆ ಬಹಳ ಹತ್ತಿರವಾಗಿರುವಂತ ಒಂದು ಕ್ಷೇತ್ರ. ನಿಮ್ಮ ನೋವು, ನಿಮ್ಮ ಪರಿಸ್ಥಿತಿ, ನಿಮ್ಮ ಛಲ, ನಿಮ್ಮ ಹೋರಾಟ, ಜನತಾ ದಳದಲ್ಲಿದ್ದಂತ ಎಲ್ಲ ಕಾರ್ಯಕರ್ತರು, ಪಾಪ ಅಧಿಕಾರನೇ ಶ್ರೀನಿವಾಸ್ ಅವರು
83ರಲ್ಲಿ ಈ ಭಾಗದಲ್ಲಿ ಜನತಾ ಪಾರ್ಟಿಯಿಂದ ಎಂಎಲ್ ಆಗಿ ನನಗೆ ನೆನಪಿದೆ. ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಾಗ ಎಂ ಶ್ರೀನಿವಾಸ್ ಅವರು ಇಲ್ಲಿ ಎಂಎಲ್ ಆಗಿದ್ರು. ಅದಾದ ಮೇಲೆ ಜನತಾದಳ ಯಾವಾಗ ಕೂಡ ಗೆಲ್ಲಕ್ಕಾಗಿರಲಿಲ್ಲ, ಬಿಜೆಪಿ ಬಂದಿತ್ತು. ಅದಾದ ಮೇಲೆ ಎರಡು ಬಾರಿ ನಾವು ಕಾಂಗ್ರೆಸ್ ಪಕ್ಷ 89ರಲ್ಲಿ ಎಂ ಶ್ರೀನಿವಾಸ್ ಈ ಭಾಗದಿಂದ 89ರಲ್ಲಿ ರಮೇಶ್ ಅವರು ಈ ಭಾಗದಿಂದ ಬಂದಿದ್ರು. ಅದಾದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಈಗ ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದು ಬಂದಿದ್ರು. ಮತ್ತೆ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಉಳಿಸಬೇಕು, ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸರ್ಕಾರ ಮಾಡಿದೆ. ಮುಂದಕ್ಕೆ ಈ ರಾಜ್ಯಕ್ಕೆ ಏನಾದ್ರು ಒಂದು ಭವಿಷ್ಯ ಇತ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಭವಿಷ್ಯ ಅಂತೇಳಿ ತಾವೆಲ್ಲ ಪ್ರಜ್ಞಾವಂತ ನಾಯಕರುಗಳಿದ್ದೀರಿ. ಸೊ ನೀವೆಲ್ಲ ತೀರ್ಮಾನ ಮಾಡಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಸೇರೋದ್ರಿಂದ ನಾನು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮೆಲ್ಲ ನಾಯಕರುಗಳ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಬೆಟ್ಸ್ವಾಮಗೌಡರ ಮುಖಂಡತ್ವದಲ್ಲಿ ಅವರು ಒಬ್ಬ ಎಂಎಲ್ಎ ಆಗುವಂತ ಒಬ್ಬ ಅಭ್ಯರ್ಥಿ, ಅಷ್ಟು ಅರ್ಹತೆ ಅಷ್ಟು ಅನುಭವ ಅವರಿಗೆ ಇದೆ. ಅವರ ಜೊತೆ ಇದ್ದಂತ ಅನೇಕ ಮುಖಂಡರುಗಳು ಏನು ಇಲ್ಲಿ ಬಂದಿದ್ದಾರೆ, ಒಬ್ಬರೊಬ್ಬರಿಗೂ ಒಂದು ದೊಡ್ಡ ಪಡೆಯನ್ನೇ ಕಟ್ಟುವಷ್ಟು ಶಕ್ತಿ ಹೆಣ್ಮಕ್ಳಿಗೂ ಇದೆ, ಯುವಕರಿಗೂ ಇದೆ, ಹಿರಿಯರಿಗೂ ಇದೆ. ಸೊ ಅಧಿಕಾರ ಸಿಗಲಿ ಅಧಿಕಾರ ಸಿಗದೆ ಹೋಗ್ಲಿ ನಾವು ಈ ಪಕ್ಷವನ್ನ ಉಳಿಸಬೇಕು ಅಂತೇಳಿ ಜನತಾದಳದಲ್ಲಿ ಹೋರಾಟ ಮಾಡಿಕೊಂಡು ಬಂದಂತವರು. ಸೊ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿರೋದು ನಮಗೆಲ್ಲ ಬಹಳ ಸಂತೋಷ. ಒಂದು ತಿಳ್ಕೊಳ್ಳಿ, ನೀವು ಹೊಸಬ್ರು ನೀವು ಒಳಬ್ರು ಅನ್ನೋ ಪ್ರಶ್ನೆ ಇಲ್ಲ. ಈ ಪಕ್ಷಕ್ಕೆ ಬಂದು ಕೆಪಿಸಿಸಿ ಕಚೇರಿಗೆ ಬಂದು ಸದಸ್ಯತ್ವವನ್ನು ತೆಗೆದುಕೊಂಡು ಈ ರಾಷ್ಟ್ರದ ಧ್ವಜ ಇರುವಂತಹ ಈ ಬಣ್ಣದ ಒಂದು ಬಾವುಟನ ನಿಮ್ಮ ಮೈಲಿ ಹಾಕೋ ನಿಮ್ಮ ಮೈ ಮೇಲೆ ಬಿಡ್ತು ಅಂದ ತಕ್ಷಣ ನೀವು ಕಾಂಗ್ರೆಸ್ಸಿಗರೆ ಯಾವ ಹಂತದಲ್ಲೂ ಕೂಡ ನಿಮ್ಮನ್ನು ಯಾರು ಕೂಡ ಬಿಡುವಂತ ಪ್ರಶ್ನೆಯೇ ಇಲ್ಲ. ನಿಮ್ಮ ಎಲ್ಲ ಮುಂದಿನ ಈ ಕ್ಷೇತ್ರ ನಿಮ್ಮ ರಾಜಕಾರಣ ಕಾರ್ಯಕರ್ತರಿಗೆ ಶಕ್ತಿ ಕೊಡುವಂತದ್ದು ಎಲ್ಲ ಕೆಲಸವನ್ನು ಕೂಡ ನಾವು ನಿಮ್ಮ ಜೊತೆಲಿರ್ತೇವೆ. ನಾನು ರಾಜ್ಯ ಅಧ್ಯಕ್ಷ ಆಗಿದ್ರೂ ಕೂಡ ನಿಮ್ಮ ಲೋಕಸಭಾ ಕ್ಷೇತ್ರದಿಂದ ನಾನು ಕೂಡ ಇದ್ದೇನೆ. ಜೊತೆಗೆ ಡಿಕೆ ಸುರೇಶ್ ಅವರು ಬಾರಿ ನಿಮ್ಮ ಕ್ಷೇತ್ರದಿಂದ ಮೂರು ಬಾರಿ ಲೋಕಸಭೆಗೆ ಈ ಕ್ಷೇತ್ರ ಜನತೆ ಕಳಿಸಿದ್ದಾರೆ. ನೀವು ಎಲ್ಲ ಕೂಡ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಅವರಿಗೆ ಸಹಾಯ ಮಾಡಿ ಅವರು ಕೂಡ ಅತಿ ಹೆಚ್ಚು ಮತವನ್ನು ಕೊಟ್ಟು ನೀವು ಕಳಿಸ್ಕೊಟ್ಟಿದ್ದೀರಿ. ಅದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಆದ್ರಿಂದ ನಿಮ್ಗೆ ನಾವೇನು ಒತ್ತಾಯ ಮಾಡಿಲ್ಲ, ನಿಮ್ಗೆ ನಾವೇನು ಎದುರಿಸಿಲ್ಲ, ನಿಮ್ಮೇಲೆ ಯಾರು ನಾವ್ಯಾರು ಕೇಸ್ ಹಾಕ್ಸಿಲ್ಲ, ನಿಮ್ಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆದ್ರೆ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಬಂದಿರೋದು ನಿಜವಾಗ್ಲೂ ಬಹಳ ನಿಮಗೂ ಒಳ್ಳೇದೆ, ಕಾಂಗ್ರೆಸ್ಗೂ ಒಳ್ಳೇದೆ, ರಾಜ್ಯಕ್ಕೂ ಒಳ್ಳೇದೆ ಅನ್ನೋದು ಕೂಡ ನಾವು ಅರ್ತಿದ್ದೇವೆ. ಆದ್ರಿಂದ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಳೆಯಿಂದಲೇ ಈ ಗಳಿಗೆಯಿಂದಲೇ ನಿಮ್ಮ ಸಂಘಟನೆಯನ್ನು ಮಾಡಿಕೊಂಡು ಹೋಗಿ ಅನೇಕರು ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಏನಾದ್ರು ಮಾಡಿ ಒಂದು ಹೊಸ ಮುಖವನ್ನ ಕೊಡಬೇಕು ಅಂತೇಳಿ ನೀವೆಲ್ಲ ಏನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪ ಬಹಳ ಯಶಸ್ವಿಯಾಗಿ ನಡೀತದೆ ಅಂತೇಳಿ ನಾನು ನಂಬಿಕೊಂಡಿದ್ದೇನೆ. ಸೊ ನಿಮ್ಮ ಕೆಲಸ ಎಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ, ಧೈರ್ಯದಿಂದ ಈ ಚುನಾವಣೆಯನ್ನು ಎದುರಿಸ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿ ನಿಮ್ ಜೊತೆ ಇದ್ದೇವೆ. ಎಲ್ಲರೂ ಕೂಡ ಶುಭವಾಗಲಿ. ಮೊದಲಿಗೆ ನಾನು ಸೇರಿಸ್ಕೊಳ್ಳೋಕಿನ ಮುಂಚಿತವಾಗಿ ಫಸ್ಟ್ ಅವರೆಲ್ಲರೂ ದಳದ ಬಾವುಟ ಹಾಕೊಂಡು ಬಂದು ಇಲ್ಲಿ ಇಟ್ಬಿಟ್ಟು ನಾನು ಕಾಂಗ್ರೆಸ್ ಬಾವುಟ ಹಾಕೋಬೇಕು ಅಂತಿದ್ರು. ಬೇಡ ಬೇಡ ಸುಮ್ನೆ ಹೀಗೆ ಪಾಪ ಯಾರು ಟೆನ್ಷನ್ ಇರಲಿ, ಏನೋ ಮಾತಾಡ್ತಾರೆ, ಇನ್ನ ಟೆನ್ಷನ್ ಆಗೋದು ಬೇಡ ಅಂತೇಳಿ ಬೇಡ ಬರಲಪ್ಪ ಅಂತೇಳಿ ಪಟ್ಟಿ ಮಾಡಿಸ್ತೇನೆ. ಅವ್ರ ಫೋನ್ ನಂಬರ್ ಅಡ್ರೆಸ್ಗಳು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ನಾನು ಪಟ್ಟಿ ಮಾಡಿಸಿ ತರಿಸಿದ್ದೇನೆ. ದೊಡ್ಡ ಪಟ್ಟಿ ಇದೆ, ಒಂದು 8 ಪೇಜ್ 11 ಪೇಜ್ ಇದೆ. ಎಲ್ಲ ಮಾಧ್ಯಮದವರಿಗೆಲ್ಲ ಕೊಡ್ತೀವಿ, ಅದನ್ನೆಲ್ಲ ಹಾಕೊಳ್ಳಿ. ಸೊ ನಾನು ಎಲ್ಲರಿಗೂ ಕೂಡ ಇಲ್ಲಿ
ಈಗ ಒಂದೇ ಸತಿ ಮಾಧ್ಯಮದ ಮುಂದೆ ನಾನು ಆಗುದಿಲ್ಲ ಸ್ಟೇಜ್ ಮೇಲಿರುವಂತಹ ನಿಮ್ಮ ವಾರ್ಡ್ ಅಧ್ಯಕ್ಷರು ಇಲ್ಲಿ ಯಾರು ಪ್ರಮುಖವಾಗಿ ಮೇನ್ ಪೇಪರ್ ಇದರಲ್ಲಿ ಇದೆ ಅವರಿಗೆ ನಾನು ಸ್ವಾಗತ ಮಾಡ್ತೇನೆ ಅದಾದ್ಮೇಲೆ ಬೆಡ್ ಸಾಫ್ ಕೊಟ್ಟರು ಹೀಗೆ ಮಾತಾಡ್ತೀರಾ ಒಂದು 350ಕ್ಕೂ ಹೆಚ್ಚು ಜನ ಈ ಒಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಜನತಾದಳದ ಎಲ್ಲ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ಅವರನ್ನ ಪರಿಪಾಲಿಸಬೇಕಾಯಿತು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕಾಯಿತು ನಾನು ನಿಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸುರೇಶ್ ಅವರು ಉಚ್ಚಪ್ಪನವರು ನಾವೆಲ್ಲ ಅಲ್ಲಿ ಕೂತ್ಕೊಂಡು ಅವನ ಸೇರ್ಪಡೆ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಬರಕ್ಕಿನ ಮುಂಚಿತವಾಗಿ ಪಕ್ಕದ ವಾರ್ಡ್ ಮೀಟಿಂಗ್ ಕೂಡ ಹೋಗಿದೆ ಇಲ್ಲಿ ನಮ್ಮ ಮುಖಂಡರು ಎಂಪಿ ಎಂಎಲ್ಸಿಗಳು ನಮ್ಮ ಹಿರಿಯರೆಲ್ಲ ಕೂಡ ಇವತ್ತು ಇದ್ದಾರೆ ಅವರಿಗೆಲ್ಲ ಎಲೆಕ್ಷನ್ ಮಾಡಿ ಆಯ್ತಾಯ್ತು ನೀನ್ ಸುತ್ತೆ ಬಿಡ ದುಡ್ಡು ಬಿಡ ಇಲ್ಲಿ ಬಿಡ ವರ್ಕಿಂಗ್ ಪ್ರೆಸಿಡೆಂಟ್ ಜನತಾದಳದ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ಎಲ್ಲರೂ ಕೂಡ ನಾವು ನಿಮಗೆಲ್ಲ ಒಂದು ದೊಡ್ಡ ಸುವರ್ಣ ಅವಕಾಶ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಲು ಒಂದು ದೊಡ್ಡ ಅವಕಾಶ ಇದು ನೀವು ಯಡಿಯೂರಪ್ಪ ಮೋದಿ ವಿಚಾರ ಏನು ಪ್ರಶ್ನೆ ಮಾಡಬೇಕಾದಿಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದಂತ ನಿಮ್ಮ ಮತವನ್ನ ಮಾರ್ಕೊಂಡಂತ ಒಬ್ಬ ಎಂಎಲ್ಎ ಆಗಿದ್ದವನ್ನ ತಿರುಗಿ ಆಯ್ಕೆ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮತನ ನೀವು ಯಾರು ಹೇಳದೆ ಕೇಳದೆ ಮಾರ್ಕೊಂಡಿದ್ದಾರಲ್ಲ ಅವನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿ ಮತ್ತೆ ಒಂದು ಹೆಣ್ಮಗಳನ್ನ ವಿದ್ಯಾವಂತ ಹೆಣ್ಮಗಳನ್ನ ನೊಂದಂತ ಹೆಣ್ಮಗಳನ್ನ ಬೆಂದಂತ ಹೆಣ್ಮಗಳನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ತಾವು ದಯವಿಟ್ಟು ತಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜನತಾದಳದವ್ರನ್ನ ಬಿಜೆಪಿಯವ್ರನ್ನ ಎಲ್ಲರನ್ನೂ ಭೇಟಿ ಮಾಡಿ ಕಾಂಗ್ರೆಸ್ ಅವರಿರಲಿ ಎಲ್ಲ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಮಾಡಿಕೊಂಡು ನಮಗೆ ಮತ್ತೆ ಒಂದು ಅವಕಾಶವನ್ನು ಮಾಡಿಕೊಡಿ ನಮ್ಮ ನಿಮ್ಮ ಮತದಾರರ ಗೌರವವನ್ನ ಸ್ವಾಭಿಮಾನವನ್ನ ನಾವು ಉಳಿಸ್ಕೊಡ್ತೇವೆ ಅಂತೇಳಿ ನೀವೆಲ್ಲರನ್ನೂ ಕೂಡ ಭೇಟಿ ಮಾಡಬೇಕು ಯಾರು ಈಗ 40 ಎಷ್ಟು ಬಂದಿದೆ 35 ಬೂತ್ 35 ಬೂತ್ ಅಲ್ಲೂ ಕೂಡ ಕನಿಷ್ಠ ಒಂದು 15-20 ಜನ ಕಾರ್ಯಕರ್ತರು
ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರಿಗೆ ಮಾತಾಡಿ ಅವರಿಗೆ ಮನವರಿಕೆ ಓಡಿಸುತ್ತ ಕೆಲಸ ಮಾಡಬೇಕು. ಬಿಜೆಪಿ ಕಾರ್ಯಕರ್ತರಿಗೆ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಇರುವಂತ ಕ್ಯಾಂಡಿಡೇಟ್ ನ ಸೋಲಿಸಬೇಕು, ಬಿಜೆಪಿ ಕ್ಯಾಂಡಿಡೇಟ್ ನ ಸೋಲಿಸಬೇಕು ಅನ್ನೋದಿದೆ, ದಳದವರಿಗೂ ಸೋಲಿಸಬೇಕು ಅಂತಿದೆ. ಆದ್ರಿಂದ ನೀವೇನು ಸಂಕೋಚ ಪಡದೆ ನೀವೆಲ್ಲರೂ ಕೂಡ ಭೇಟಿ ಮಾಡುವಂತ ಕೆಲಸ ಮಾಡಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು. ಮತದಾರರು ಕೂಡ ಅವರ ಮತವನ್ನ ಅವರು ಹೇಳದೆ ಕೇಳದೆ ಅವರು ಕೊಟ್ಟಂತ ಮತವನ್ನ ಮಾರ್ಕೊಂಡಿರೋದನ್ನ ಯಾವ ಮತದಾರರು ಕೂಡ ಒಪ್ಪುವುದಿಲ್ಲ. ಇದನ್ನ ತಾವು ಮನವರಿಕೆ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು. ನೀವೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನೀವು ಮಾಡಬೇಕು. ನಿಮ್ಮೆಲ್ಲ ಕಷ್ಟ ಸುಖಕ್ಕೆ ನಾನಿದ್ದೇನೆ. ನಿಮ್ಮ ಲೋಕಸಭಾ ಸದಸ್ಯ ಸುರೇಶ್ ಇದ್ದಾರೆ, ಮೊನ್ನೆ ಹೋದ ವಾರ ಐದಾರು ದಿನದಿಂದ ಬಂದಿದ್ದೆ, ಯಾರ ಕಂಪ್ಲೇಂಟ್ ಹೇಳಿದ್ರು ತಕ್ಷಣ ಎಲೆಕ್ಷನ್ ಕಮಿಷನ್ ಗೆ ಕಂಪ್ಲೇಂಟ್ ಬಂದು ಇನ್ಸ್ಪೆಕ್ಟರ್ ಎಲ್ಲ ಪೋಸ್ಟ್ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ಅವ್ರಿಗೆ ಅವ್ರಲ್ಲೇ ಹೇಳ್ತಾ ಇದ್ರು. ಸೊ ಇನ್ನ ಏನೇನಿದೆ ತಾವೇನು ಎದುರುಕೊಳ್ಬೇಕಂತಿಲ್ಲ. ಇದನ್ನ ನಾನು ಆಗಲೇ ಹೇಳಿದ್ದೇನೆ, ನಮ್ಮ ಕನಕಪುರ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಇಲ್ಲಿಂದ ನನ್ನ ಕನಕಪುರಕ್ಕೆ 50 ಕಿಲೋಮೀಟರ್ ದೂರ ಹೋಗ್ಬೇಕು. ನನ್ನ ಮನೆ ಇಲ್ಲಿಂದ ಬರೀ ಒಂದು 4-5 ಕಿಲೋಮೀಟರ್ ಇದೆ. ಸೊ ಯಾವಾಗ ಬೇಕಾದ್ರೂ ನನ್ನನ್ನ ಸುರೇಶ್ ಅವ್ರನ್ನ ಇಬ್ಬರನ್ನು ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು. ನಿಮ್ ಜೊತೆ ಇದ್ದೀನಿ, ಇಷ್ಟು ಮಾತ್ರ ಹೇಳ್ತೀನಿ. ತಾವೆಲ್ಲ ಈ ಒಂದು ಅವಕಾಶನ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಬೇಕು. ಆ ಕೆಲಸ ನೀವೆಲ್ಲ ಮಾಡಬೇಕು. ನಮ್ಮ ನಾಯಕರುಗಳೆಲ್ಲ ನಿಮ್ ಜೊತೆ ಇರ್ತಾರೆ, ನಿಮ್ ಸಂಪರ್ಕ ಬೆಳೆಸ್ಕೊಳ್ತಾರೆ. ಈ ಚುನಾವಣೆಯಲ್ಲಿ ನಮ್ಮ ಲೀಡರ್ಗಳು ಒಂದು ಉತ್ತಮವಾದಂತಹ ಬಾಂಧವ್ಯನ ಬೆಳೆಸ್ಕೊಳ್ಳುವಂತದ್ದು ನೀವು ನಾಯಕರಾಗ್ಲಿಕ್ಕೆ ಒಂದು ಅವಕಾಶ ಇದೆ, ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ತಮ್ಮ ಕ್ಲಾಸ್ ಬಿಜೆಪಿ ಸರ್ಕಾರದಿಂದ 1 ರೂಪಾಯಿ ಬಂದಿಲ್ಲ ನನಗೆ. 5,000 ಕೊಟ್ಟು ಯಾವ್ದು 1 ರೂಪಾಯಿನೂ ಬಂದಿಲ್ಲ ನಮಗೆ. 4 ದಿವಸ ಕೊಟ್ಟಿದ್ದೀನಿ ಗೌರ್ಮೆಂಟ್ಗೆ, ಯಾವ ಬಂದಿಲ್ಲ. ಆಟೋದು ಹಾಕಿದ್ದೆ, ನಮ್ ಕ್ಯಾಶ್ ಹಾಕಿದ್ದೆ, ಎಲ್ಲಾ ರೀತಿನೂ ಹಾಕಿದ್ದೆ, ಯಾವ್ದು 1 ರೂಪಾಯಿ ಬಂದಿಲ್ಲ ನಮ್ಗೆ. ಏನ್ 100 ರೂಪಾಯಿ ಒಬ್ಬರಿಗೆ 5 ರೂಪಾಯಿ ಬಂದಿರ್ತೀನಿ ಅಷ್ಟೇ ಸರ್. ಒಂದ್ 500 ಜನಕ್ಕೆ ಒಂದ್ ನಮ್ದೊಂದು ಒಬ್ಬರಿಗೆ ಬಂದಿಲ್ಲ. ಈ ಏರಿಯಾದ ಯಾರಿಗೂ ಬಂದಿಲ್ಲ. ಸುಮ್ಮನೆ ಅದು ಹೇಳ್ಕೊಂಬೋದು ಅಷ್ಟೇ, ಅದು ಇದು ಊಟ ಅಡಿಗೆ ಮಾಡ್ಕೊಂಡು ಹೇಳ್ಕೊಂತಾರೆ ಅಷ್ಟೇ ಅದೆಲ್ಲ. ನೀವು ಎಷ್ಟು ವರ್ಷದಿಂದ ಹೆಂಗೆ ಮಾಡ್ತೀನಿ? ನಾನು ಇಲ್ಲಿ 7 ವರ್ಷದಿಂದ ಇದ್ದೀನಿ ಅಣ್ಣ. ಇಲ್ಲಿ 7 ವರ್ಷದಿಂದ ಇದ್ದೀನಿ. ನಮ್ ಕುಣಿಗಲ್ಲು ಬಟ್ ಅಲ್ಲಿ ಕೆಪ್ಪೇಳ ಆಗಿರ್ಬೋದು, ಪ್ರತಿಯೊಂದು ಸುಂಗೂರ್ ಕಡೆ ಸಾವಿರ 4 ಜನ ಹೇಳ್ತಾರೆ ಅಷ್ಟೇ. ಆಗ್ಬಿಟ್ಟು ಯಾರಿಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಬನ್ನಿ ಸರ್, ಆಯ್ತು ಆಯ್ತಾನೆ, ಆ ಕಡೆಯಿಂದ ಬಂದ್ಬಿಡಿ. ಬರಲ್ಲ ಇರೋಣ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.